ಪ್ರತಿ ಮಗುವಿನಲ್ಲಿ ಶ್ರೀಕೃಷ್ಣನನ್ನು ಕಾಣುವಂತಹ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇರುವಾಗಲೇ ನಮ್ಮ ಮಗುವಿಗೆ ಮುದ್ದು ಕೃಷ್ಣನ ವೇಷವನ್ನು ಹಾಕಿಸಿಕೊಂಡು ಸಂಭ್ರಮ ಪಡ್ತೇವೆ. ಸದಾ ಲವಲವಿಕೆಯಿಂದ ತುಂಟಾಟದೊಡನೆ ಇರುವಂತಹ ಮಕ್ಕಳಿಗೆ ಶ್ರೀಕೃಷ್ಣನ ವೇಷ ಹಾಕಿಸುವುದು ಖಂಡಿತ ಸುಲಭದ ಮಾತಲ್ಲ. ಆದರೂ ಕೂಡ ವೇಷ ಹಾಕಿಸುವುದು ನಮಗೆ ಬಹಳ ಇಷ್ಟವಾದಂಥದ್ದು. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾನು ನನ್ನ 1 ವರ್ಷದ ಮಗನಿಗೆ ಯಾವ ರೀತಿಯಾಗಿ ಶ್ರೀಕೃಷ್ಣನ ಮೇಕಪ್ ಅನ್ನು ಆದಷ್ಟು ನೈಸರ್ಗಿಕವಾಗಿ ಹಾಗೆ ಸುಂದರವಾಗಿ ಕಾಣುವ ರೀತಿಯಲ್ಲಿ ಹೇಗೆ ಹಾಕಿಸ್ಕೊಳ್ತಾ ಇದ್ದೇನೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಇಲ್ಲಿ ನಾನು ಯಾವುದೇ ರೀತಿಯ ರೆಡಿಮೇಡ್ ಡ್ರೆಸ್ ಅಥವಾ ಕಿರೀಟವನ್ನು ಬಳಸಲಿಲ್ಲ. ಆದರೂ ಕೂಡ ಮಿನಿಮಮ್ ಮೇಕಪ್ ನಲ್ಲಿ ಯಾವ ರೀತಿಯಾಗಿ ಕೃಷ್ಣನ ವೇಷವನ್ನು ಹಾಕಿಸುವುದು ಅನ್ನೋದನ್ನ ಬನ್ನಿ ನೋಡೋಣ. ಮಗುವಿನ ತುಂಟಾಟದೊಂದಿಗೆ ನೀವು ಕೂಡ ಈ ವಿಡಿಯೋವನ್ನು ಖುಷಿಯಿಂದ ನೋಡ್ತೀರಿ ಅಂತ ಅನ್ಕೊಳ್ತೇನೆ. ಮೇಕಪ್ ಮಾಡುವಾಗ ಅಥವಾ ಡ್ರೆಸ್ ಮಾಡುವಾಗ ಮಕ್ಕಳಿಗೆ ತುಂಬಾ ಅವಸರವಸರವಾಗಿ ಮಾಡುವುದಕ್ಕೆ ಸಾಧ್ಯ ಇರುವುದಿಲ್ಲ. ಕನಿಷ್ಠ ಪಕ್ಷ 30-40 ನಿಮಿಷಗಳಾದರೂ ಬೇಕಾಗಬಹುದು. ಮೊದಲಿಗೆ ಕಣ್ಣಿನ ರೆಪ್ಪೆಗಳಿಗೆ ಯಾವುದೇ ರೀತಿಯ ನಾನಿಲ್ಲಿ ಕಾಜಲ್ ಅನ್ನು ಬಳಸುವುದಿಲ್ಲ. ಯಾಕಂದ್ರೆ ಮಗು ಕಣ್ಣನ್ನು ತಿಕ್ಕಿಕೊಳ್ಳುವುದು ಈ ರೀತಿಯಾಗಿ ಮಾಡಿದ್ರೆ ಅದು ಹರಡಿಕೊಂಡು ಇನ್ನೂ ಕೆಟ್ಟದಾಗಿ ಕಾಣ್ತದೆ. ಆದ್ರಿಂದ ಕಣ್ಣಿನ ತುದಿಗೆ ಮಾತ್ರ ನಾನಿಲ್ಲಿ ತೋರಿಸ್ತಾ ಇರುವ ರೀತಿಯಲ್ಲಿ ಒಂದು ಗೆರೆಯನ್ನು ಎಳ್ಕೊಳ್ತಾ ಇದ್ದೇನೆ. ಇದರಿಂದ ಕಣ್ಣು ಕೂಡ ಸುಂದರವಾಗಿ ಕಾಣ್ತದೆ, ಹಾಗೆ ಕೃಷ್ಣನ ವೇಷಕ್ಕೆ ಇದು ಜಾಸ್ತಿ ಸೂಟ್ ಆಗ್ತದೆ ಕೂಡ. ನಾನಿಲ್ಲಿ ಇಲೆ 18 ಅವರದ್ದು ಸ್ಮಜ್ ಪ್ರೂಫ್ ಕಾಜಲ್ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ಮಜ್ ಪ್ರೂಫ್ ಕಾಜಲ್ಗಳು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಬೇರೆ ಮನೆಯಲ್ಲಿ ತಯಾರಿಸುವಂತಹ ಕಾಜಲ್ಗಳೇನಿದೆ ಅದು ಬೇಗ ಹರಡಿಕೊಂಡು ಬಿಡ್ತದೆ, ಆದ್ರಿಂದ ನಮಗೆ ಮ್ಯಾನೇಜ್ ಮಾಡೋದಕ್ಕೆ ಇನ್ನೂ ಕಷ್ಟ ಆಗಬಹುದು. ಈ ರೀತಿಯಾಗಿ ಎಲ್ಲೆಲ್ಲ ಕಾಜಲ್ಗಳನ್ನು ನೀವು ಗೆರೆ ಎಳಿತೀರಿ ಅಥವಾ ಮೇಕಪ್ ಮಾಡ್ತೀರಿ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಪೌಡರ್ ಅನ್ನು ಮುಟ್ಟಿಸ್ಕೊಳ್ಬೇಕು, ಆಗ ಇನ್ನೂ ಕೂಡ ಅದು ಹರಡುವುದನ್ನು ತಪ್ಪಿಸಿಕೊಳ್ಳಬಹುದು. ಸ್ವಲ್ಪವೇ ಸ್ವಲ್ಪ ಸಾಕು. ಪೌಡರ್ಗಳನ್ನು ಪಫ್ಗಳಲ್ಲಿ ಮುಖಕ್ಕೆ ಹಾಕಬೇಡಿ, ಯಾಕಂದ್ರೆ ಮಗುವಿನ ಮೂಗಿನ ಒಳಗೆ ಹೋದ್ರೆ ಇದು ಖಂಡಿತ ಒಳ್ಳೇದಲ್ಲ. ಹಾಗೆ ಕೆಳಗಡೆ ಒಂದು ಮುಖದಲ್ಲಿ ದೃಷ್ಟಿಬೊಟ್ಟನ್ನು ಕೂಡ ಇಟ್ಕೊಳ್ತಾ ಇದ್ದೇನೆ, ಅದಕ್ಕೂ ಕೂಡ ಪೌಡರ್ ಹಾಕೊಳ್ತಾ ಇದ್ದೇನೆ. ನಂತರ ಹುಬ್ಬು ತುಂಬಾ ಏನು ಲೈಟ್ ಆಗಿ ಇರೋದ್ರಿಂದ ಸ್ವಲ್ಪ ಅದರ ಮೇಲೆ ಒಂದು ಹುಬ್ಬು ಬರ್ಕೊಂಡ್ರೆ ಚೆನ್ನಾಗಿರ್ತದೆ. ತುಂಬಾ ದಪ್ಪಗಾಗಿ ಬೇಡ, ಆದಷ್ಟು ಸಪುರವಾಗಿ ಬರ್ಕೊಳ್ಬಹುದು. ಮಕ್ಕಳು ಆಚೆ ಈಚೆ ನೋಡ್ತಾ ಇರೋದ್ರಿಂದ ಸ್ವಲ್ಪ ಎರಡು ಹುಬ್ಬನ್ನು ಒಂದೇ ರೀತಿಯಾಗಿ ಶೇಪ್ ಕೊಡುವುದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ನನಗೂ ಕೂಡ. ಆದರೂ ಹೇಗೇಗೋ ಸರ್ಕಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಈ ರೀತಿಯಾಗಿ ಎರಡೂ ಹುಬ್ಬನ್ನು ಒಂದೇ ರೀತಿಯಾಗಿ ನಾವು ಗೆರೆ ಎಳ್ಕೊಳ್ಬೇಕು. ಈಗ ಆಲ್ಮೋಸ್ಟ್ ಒಂದೇ ರೀತಿಯಾಗಿದೆ. ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಪೌಡರ್ ಅನ್ನು ಮುಟ್ಟಿಸ್ಕೊಂಡ್ರೆ ಸಾಕು. ನಾನು ಬೊಟ್ಟನ್ನು ಇಟ್ಕೊಳ್ತಾ ಇದ್ದೇನೆ, ನೀವು ಯಾವ ರೀತಿಯಲ್ಲಿ ಇಟ್ಕೊಳ್ತಾ ಇದ್ದೇನೆ ಅನ್ನೋದನ್ನು ಕೂಡ ನೋಡಬಹುದು. ಮಧ್ಯ ಮಧ್ಯದಲ್ಲಿ ಅವನಿಗೆ ನಾನು ಬೊಟ್ಟಿಡುವಾಗ ನನ್ನ ಬೊಟ್ಟಿನ ಮೇಲೆ ಕೂಡ ಸ್ಟಿಕ್ಕರ್ ಮೇಲೆ ಅವನಿಗೆ ಏನು ಕಣ್ಣು ಬಿದ್ದಿದೆ, ತೆಗೆಯುವುದಕ್ಕೆ ಟ್ರೈ ಮಾಡ್ತಾ ಇದ್ದ. ಮತ್ತೆ ಬೇಕಾಗುವಂತಹ ಎಲ್ಲ ಸಾಮಗ್ರಿಗಳನ್ನು ಅಲ್ಲೇ ಹತ್ತಿರದಲ್ಲಿ ಇಟ್ಕೊಳ್ಳೋದಕ್ಕೆ ಕಷ್ಟ, ಯಾಕಂದ್ರೆ ಅವ್ರ ಆ ಸಾಮಗ್ರಿಗಳನ್ನು ಕಂಡ ಕೂಡಲೇ ಎದ್ದು ಅದನ್ನು ತಗೊಳ್ಳೋದಕ್ಕೆ ಕೂಡ ಟ್ರೈ ಮಾಡ್ತಾರೆ. ಆದ್ರಿಂದ ನಾನೆಲ್ಲವನ್ನು ಕೂಡ ದೂರವೇ ಇಟ್ಕೊಂಡಿದ್ದೆ. ಆಗಾಗ ಕುರ್ಚಿ ಮೇಲಿಂದ ಎದ್ದು ಹೋಗ್ತಾ ಇದ್ದ, ಹೇಗೇಗೋ ಅವನಿಗೆ ಇಷ್ಟ ಆಗುವಂತಹ ವಸ್ತುಗಳಿಂದ ಆಟ ಆಡಿಸ್ತಾ ಈ ಬೊಟ್ಟನ್ನು ಬರ್ಕೊಳ್ತಾ ಇದ್ದೇನೆ. ಇನ್ನೂ ಕೂಡ ಬೊಟ್ಟು ಮಾಡ್ತಾ ಇದ್ದೇನಷ್ಟೇ. ಈಗ ಹಣೆಗೆ ಹಾಕಿದಂತಹ ಬೊಟ್ಟಿಯು ಕೂಡ ಸ್ವಲ್ಪವೇ ಸ್ವಲ್ಪ ಪೌಡರ್ ಅನ್ನು ಹಚ್ಚಿಕೊಳ್ಬೇಕು. ನಾನು ಹೀಗೆ ಮಾಡಿರೋದ್ರಿಂದ ಸ್ವಲ್ಪ ಹೊತ್ತಾದ ನಂತರವೂ ಕೂಡ ಮಗು ಅದನ್ನು ಕೈಯಿಂದ ಉಜ್ಜಿಕೊಂಡ್ರೂ ಕೂಡ ಸ್ವಲ್ಪವೂ ಹರಡ್ಲಿಲ್ಲ. ಆದ್ರಿಂದ ಇದು ಬೆಸ್ಟ್ ಐಡಿಯಾ ಅಂತ ನಂಗೆ ಅನ್ನಿಸ್ತು. ಯಾವ ರೀತಿ ಬೊಟ್ಟು ಇಟ್ಕೊಂಡಿದ್ದೇನೆ ಅನ್ನೋದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು.
ಮತ್ತೆ ಈ ಕಪ್ಪು ಬಟ್ಟಿನ ಸೈಡ್ಗೆ ಒಂದು ಕಡ್ಡಿಯ ಸಹಾಯದಿಂದ ನಾವಿದನ್ನು ಗೋಪಿ ಚಂದನ ಅಥವಾ ಗೋಪಿ ಅಂತ ಹೇಳ್ತೇವೆ. ಎಲ್ಲ ಆಯುರ್ವೇದಿಕ್ ಸಾಮಗ್ರಿಗಳು ಸಿಗುವಂತಹ ಅಂಗಡಿಯಲ್ಲಿ ಸಿಗ್ತದೆ. ಇದನ್ನು ಔಷಧಿಯಾಗಿ ಕೂಡ ಬಳಸ್ತಾರೆ. ಅದನ್ನೇ ಉಪಯೋಗಿಸಿ ನಾನು ಈ ಕಪ್ಪು ಬೊಟ್ಟಿನ ಬದಿಯಲ್ಲಿ ಎರಡು ನಾಮದ ರೀತಿಯಲ್ಲಿ ಅಥವಾ ಉದ್ದುದ್ದಕ್ಕೆ ಬೊಟ್ಟನ್ನು ಇಟ್ಕೊಂಡಿದ್ದೇನೆ. ಈ ರೀತಿಯಾಗಿ ಇಟ್ಕೊಂಡ್ರೆ ಇದು ಚೆನ್ನಾಗಿ ಕೂಡ ಕಾಣ್ತದೆ. ಹಾಗೆ ಒಂದು ಸೈಡ್ ಅಲ್ಲಿ ಜುಟ್ಟು ಕಟ್ಕೊಳ್ಬೇಕು. ಬಲದ ಸೈಡ್ಗಾಗಿ ಒಂದು ಜುಟ್ಟನ್ನು ಕಟ್ಕೊಳ್ತಾ ಇದ್ದೇನೆ. ಮಗನಿಗೆ ಹೆಚ್ಚಾಗಿ ಉದ್ದನೆಯ ಕೂದಲಿಲ್ಲ, ಆದರೂ ಕೂಡ ಒಂದು ಸಣ್ಣ ಜುಟ್ಟು ಇದ್ರೆ ಕೃಷ್ಣನ ವೇಷಕ್ಕೆ ಚೆನ್ನಾಗಿ ಕಾಣ್ತದೆ. ಆದಷ್ಟು ಸಾಫ್ಟ್ ಆಗಿರುವಂತಹ ರಬ್ಬರ್ ಬ್ಯಾಂಡ್ ಉಪಯೋಗಿಸಿ. ತುಂಬಾ ತೆಳುವಾದ ರಬ್ಬರ್ ಬ್ಯಾಂಡ್ ಬರ್ತದಲ್ವಾ, ಅದು ಕೂದಲಿಗೆ ಸ್ವಲ್ಪ ನೋವುಂಟು ಮಾಡುವಾಗ ಮಕ್ಕಳು ಅದರ ಮೇಲೆ ಏನು ಕೈ ಇಟ್ಕೊಂಡು ಜುಟ್ಟನ್ನು ತೆಗೆದು ಬಿಡಬಹುದು. ನಂತರ ಈ ಕಣ್ಣಿನ ಕೆಳಗಡೆಗೆ ಈ ಗೋಪಿ ಚಂದನದಿಂದಲೇ ಒಂದೊಂದು ಬೊಟ್ಟನ್ನು ಕೂಡ ಇಟ್ಕೊಂಡಿದ್ದೇನೆ. ನೀವಿಲ್ಲಿ ನೋಡಬಹುದು ಮಧ್ಯ ಮಧ್ಯದಲ್ಲಿ ಏನೇನೋ ಆಟ ಆಡಿಸ್ತಾ ಸ್ವಲ್ಪ ಅವರ ಮೈಂಡ್ ರಿಲ್ಯಾಕ್ಸ್ ಮಾಡಿದ್ರೆ ಅವರು ಏನು ಇಷ್ಟಪಟ್ಟು ಕೂತ್ಕೊಳ್ತಾರೆ ಕೂಡ. ಈಗ ಮೇಕಪ್ ಆದ ನಂತರ ಒಂದು ಕಚ್ಚೆ ಹಾಕಿಸ್ಕೊಳ್ಬೇಕು. ನಾನಿಲ್ಲಿ ರೆಡಿಮೇಡ್ ಕಚ್ಚೆ ಬಳಸ್ತಾ ಇಲ್ಲ, ಮನೆಯಲ್ಲಿಯೇ ಒಂದು ಶಾಲನ್ನು ಉಪಯೋಗಿಸಿಕೊಂಡು ಕಚ್ಚೆಯನ್ನು ಹಾಕೊಳ್ತೇನೆ. ಆದಷ್ಟು ಮೆತ್ತನೆ ಇರುವಂತಹ ಶಾಲನ್ನು ಉಪಯೋಗಿಸಿ. ಸಿಂಥೆಟಿಕ್ ಬಟ್ಟೆಗಿಂತ ಸ್ವಲ್ಪ ಕಾಟನ್ ಮತ್ತೆ ಸಿಲ್ಕ್ ಮಿಕ್ಸ್ ಬಟ್ಟೆ ಇರ್ತದಲ್ವಾ, ಅದನ್ನು ಉಪಯೋಗಿಸ್ತಾ ಇದ್ದೇನೆ. ತುಂಬಾ ರಫ್ ಆಗಿರುವಂತದ್ದು ಅಥವಾ ಮೈಗೆ ಚುಚ್ಚುವಂತಹ ಬಟ್ಟೆ ನೀವು ಯೂಸ್ ಮಾಡಿದ್ರೆ ಮಗು ಅದನ್ನು ಇಷ್ಟಪಡದೆ ಬಿಟ್ಟು ಓಡುವಂತದ್ದು ಕೂಡ ನಾವು ನೋಡಬಹುದು. ಅದಕ್ಕೆ ಬೇಕಾಗಿ ಆದಷ್ಟು ಸಾಫ್ಟ್ ಬಟ್ಟೆಯನ್ನು ಉಪಯೋಗಿಸಿಕೊಳ್ಬಹುದು. ಕಚ್ಚೆಯನ್ನು ಯಾವ ರೀತಿಯಾಗಿ ಹಾಕೊಳ್ತಾ ಇದ್ದೇನೆ ಅನ್ನೋದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ನಿಲ್ಲುವುದಕ್ಕೆ ಸ್ವಲ್ಪ ಹಠ ಮಾಡ್ತಾ ಇದ್ದ, ಆದರೂ ಕೂಡ ನನ್ನ ಹಸ್ಬೆಂಡ್ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗೆ ನಾನು ಇನ್ನೊಂದು ವಿಷಯವನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಹೊರಗಡೆಯಿಂದ ಉದಾಹರಣೆಗೆ ಬಾಡಿಗೆಗಾಗಿ ಡ್ರೆಸ್ ತಂದ್ರೆ ಆ ಡ್ರೆಸ್ ಇರಬಹುದು ಅಥವಾ ಕಿರೀಟವನ್ನು ಬೇರೆಯವರು ಕೂಡ ಉಪಯೋಗಿಸಿರ್ತಾರೆ. ಆದ್ರಿಂದ ನಾವು ಏನು ಸ್ವಚ್ಛತೆಯ ರೀತಿಯಲ್ಲಿ ಬಹಳ ಜಾಗರೂಕತರಾಗಿರಬೇಕು. ಹಾಗೆ ಮಗುವಿಗೆ ಹೊರಗಡೆ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೇವೆ ಅಂತಾದ್ರೆ ಅವರು ಉಪಯೋಗಿಸುವಂತಹ ಪೌಡರ್ ಮಗುವಿನ ಚರ್ಮಕ್ಕೆ ಎಲರ್ಜಿ ಆಗುವಂತಹ ಚಾನ್ಸಸ್ ಕೂಡ ಇರಬಹುದು. ಅದನ್ನು ಕೂಡ ನಾವು ಜಾಗ್ರತೆ ಮಾಡಿಕೊಳ್ಬೇಕು. ಕಚ್ಚಿ ಹಾಕಿಕೊಳ್ಳೋದು ಸ್ವಲ್ಪ ಅವನಿಗೆ ಇಷ್ಟ ಇಲ್ವೇನೋ, ಸ್ವಲ್ಪ ಹೊತ್ತು ನಿಂತಲ್ಲೇ ನಿಲ್ಬೇಕಲ್ವಾ, ಅದಕ್ಕೆ ಅವನಿಗೆ ಸ್ವಲ್ಪ ಇರಿಟೇಷನ್ ಆಗ್ತಾ ಇತ್ತು. ಆದ್ರೂ ಅತ್ತೆ ಮತ್ತೆ ಅವನ ತಂದೆ ಕೂಡ ಆಟ ಆಡಿಸ್ತಾ ಹೇಗೋ ಅವನ ಸಮಾಧಾನ ಮಾಡ್ತಾ ಇದ್ದಾರೆ. ನಾವು ಈ ರೀತಿಯಾಗಿ ಡ್ರೆಸ್ ಅಥವಾ ಮೇಕಪ್ ಮಾಡುವಂತದ್ದು ಮಕ್ಕಳಿಗೆ ಹೆಚ್ಚು ಹಿಂಸೆ ಅಂತ ಕೂಡ ಅನ್ನಿಸ್ಬಾರ್ದು. ಅದೇ ರೀತಿಯಲ್ಲಿ ನಮ್ಗೆ ಖುಷಿ ಕೂಡ ಆಗ್ಬೇಕು. ಯಾಕಂದ್ರೆ ದೊಡ್ಡವರಾದ ನಂತರ ಮಕ್ಕಳು ಇದೇ ವಿಡಿಯೋ ಅಥವಾ ಫೋಟೋವನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ. ಆದ್ರಿಂದ ಸ್ವಲ್ಪ ಅವರಿಗೀಗ ಇರಿಟೇಷನ್ ಆದ್ರೂ ಕೂಡ ಆಟ ಆಡಿಸ್ತಾ ಹೇಗೋ ನಾವು ಅವರನ್ನು ಸಮಾಧಾನ ಮಾಡಿಸ್ತಾ ನಮ್ಮ ಖುಷಿಯನ್ನು ಅವರಿಗೂ ಕೂಡ ಹಂಚಿಕೊಳ್ಳುವುದಕ್ಕೆ ನಾವು ಒಂಥರ ಪ್ರಯತ್ನ ಮಾಡುವುದಷ್ಟೇ. ಹಾಗೆ ಸೊಂಟಕ್ಕೆ ಒಂದು ಪಟ್ಟಿಯನ್ನು ಕಟ್ಟಿಕೊಳ್ತಾ ಇದ್ದೇನೆ. ನೀವಿಲ್ಲದಿದ್ರೆ ಜರಿ ಇರುವಂತಹ ಸಪುರವಾದಂತಹ ಶಾಲೆ ಏನಿದೆ ಅದನ್ನು ಕೂಡ ನೀವು ಗಟ್ಟಿಯಾಗಿ ಕಟ್ಟಬಹುದು. ಆದ್ರಿಂದ ಈ ಕಚ್ಚೆ ಜಾರಿ ಹೋಗುವುದಿಲ್ಲ, ಚೆನ್ನಾಗಿ ನಿಲ್ತದೆ ಕೂಡ. ಈಗ ಇನ್ನೊಂದು ವಸ್ತುವನ್ನು ಕೂಡ ದೂರ ಇಟ್ಕೊಂಡಿದ್ದೇನೆ, ಯಾಕಂದ್ರೆ ಹತ್ರವೇ ಇಟ್ಟರೆ ನಾನು ಆಗಾಗಲೇ ಹೇಳಿದ ಹಾಗೆ ಅವನು ತಗೊಂಡ್ಬಿಡ್ತಾನೆ. ನಾನು ಬರುವಷ್ಟರಲ್ಲಿ ನೋಡಿ ಅವನ ಜುಟ್ಟಿನಲ್ಲಿರುವಂತಹ ರಬ್ಬರ್ ಬ್ಯಾಂಡ್ ಈಗ ಕೈಯಲ್ಲಿದೆ. ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮೂಡಿಗೆ ಬಂದ, ಈಗ ಮತ್ತೆ ಜುಟ್ಟು ಕಟ್ಟಬೇಕಷ್ಟೇ. ಕೊರಳಿಗೆ ಈ ರೀತಿಯಾಗಿ ಶಾಲನ್ನು ಉದ್ದನೆಯ ರೀತಿಯಲ್ಲಿ ಹಾಕಿ ಕೆಳಗಡೆ ಪಟ್ಟಿಯ ಒಳಗಡೆ ಸೇರಿಸುವುದರಿಂದ ಈ ಲುಕ್ ಕೂಡ ಚೆನ್ನಾಗಿರ್ತದೆ ಕೃಷ್ಣನ ವೇಷಕ್ಕೆ. ಇಲ್ಲಿ ನಾನು ಸಾಫ್ಟ್ ಆಗಿರುವಂತಹ ಶಾಲನ್ನು ಬಳಸಿದ್ದೇನೆ, ಆದರೂ ಕೂಡ ಅವನಿಗೆ ಯಾಕೋ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇತ್ತು. ಹಾಗೆ ಕೈಗೆ ರೆಡಿಮೇಡ್ ಅಲ್ಲ ನಾನು ಇಲ್ಲಿ ಬಳಸ್ತಾ ಇರುವಂತದ್ದು, ನಾನಿಲ್ಲಿ ತೋಳಿಗೆ ಕೂಡ ಈ ಪಟ್ಟಿಯ ರೀತಿಯಲ್ಲಿ ಕಟ್ತಾ ಇರುವಂತದ್ದು. ಸಾರಿಗೆ ಎಲ್ಲ ನಾವು ಏನೋ ಬ್ಲೌಸ್ಗೆ ಡಿಸೈನ್ ಮಾಡುವುದಕ್ಕೆ ಸ್ಟೋನ್ ಲೇಸ್ ಬರ್ತದಲ್ವಾ, ಅದರ ಸೈಡ್ಗೆ ಎರಡು ಬಟ್ಟೆಯ ತುಂಡನ್ನು ಕೈಯಲ್ಲೇ ಹೊಲಿಗೆ ಮಾಡಿದ್ದೇನಷ್ಟೇ. ಏನು ಸ್ಟಿಚಿಂಗ್ ಮಿಷಿನ್ ಏನು ಯೂಸ್ ಮಾಡಲಿಲ್ಲ. ದಿಢೀರಾಗಿ ವೇಷ ಮಾಡೋ ಪ್ಲಾನ್ ಬಂದದ್ರಿಂದ ಈ ರೀತಿಯಾಗಿ ಮಾಡಿದ್ದೇನೆ. ಅದನ್ನು ಸುಲಭವಾಗಿ ಕೈಗೆ ಕಟ್ಟಿಕೊಳ್ಳಬಹುದು.
ಹಾಗೆ ಬೇಕಾದಂತಹ ಆಭರಣಗಳನ್ನು ಕೂಡ ಹಾಕೊಳ್ಳಬಹುದು. ಆರ್ಟಿಫಿಷಿಯಲ್ ಆಗಿರುವ ಜ್ಯುವೆಲ್ಲರಿ ಉಪಯೋಗಿಸುವುದರಿಂದ ಅವರಿಗೆ ಏನು ಇರಿಟೇಷನ್ ಅಥವಾ ಸ್ಕಿನ್ ಗೆ ಕೂಡ ಅಲರ್ಜಿ ರೀತಿ ಆಗಬಹುದು. ಆದ್ರಿಂದ ಆದಷ್ಟು ಗೋಲ್ಡ್ ಅಥವಾ ಸಿಲ್ವರ್ ಏನು ಜ್ಯುವೆಲ್ಲರಿ ಬಳಸುವುದು ಒಳ್ಳೆಯದು. ಹಾಗೆ ತಲೆಗೂ ಕೂಡ ನಾನು ಒಂದು ಏನು ಲೇಸ್ ಏನಿದೆ ಅದನ್ನೇ ಸ್ಟಿಚ್ ಮಾಡಿರುತ್ತೇನೆ. ಸ್ವಲ್ಪ ಅಗಲವಾಗಿದೆ, ಅದನ್ನು ಜಸ್ಟ್ ಏನು ಹ್ಯಾರ್ ಬ್ಯಾಂಡ್ ತರ ಹಾಕ್ತಾ ಇದ್ದೇನಷ್ಟೇ. ಜುಟ್ಟು ಇಲ್ಲದೇ ಇದ್ರೆ ಅಥವಾ ಕೂದಲು ಸ್ವಲ್ಪ ಗಿಡ್ಡವಾಗಿದೆ ಅಂತ ಆದ್ರೆ ನಾವು ಈ ಲೇಸಿಗೆ ಒಂದು ನವೆಲಿಗರಿಯನ್ನು ಕೂಡ ಸ್ಟಿಚ್ ಮಾಡಿ ಇಟ್ಕೊಳ್ಬಹುದು. ನಾನು ಮಾತ್ರ ಇಲ್ಲಿ ಅವನಿಗೆ ಸಣ್ಣ ಜುಟ್ಟು ಮಾಡಿರೋದ್ರಿಂದ ಅದಕ್ಕೆ ನವಿಲುಗರಿಯನ್ನು ಇಟ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಮಲ್ಲಿಗೆಯ ಏನು ಮಾಲೆಯನ್ನು ಸಣ್ಣದಾಗಿ ಜುಟ್ಟಿಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣ್ತದೆ. ಆದ್ರೆ ಮಗನಿಗೇನೋ ಸ್ವಲ್ಪ ಅದು ಇಷ್ಟ ಆಗ್ಲಿಲ್ಲ, ಆದ್ರಿಂದ ಆ ಮಲ್ಲಿಗೆ ತೆಗೆದು ಬಿಟ್ಟೆ. ನಂತರ ಜುಟ್ಟಿಗೆ ಒಂದು ಸಣ್ಣ ನವಿಲುಗರಿಯನ್ನು ಈ ರೀತಿಯಾಗಿ ಚುಚ್ಚಿಕೊಳ್ತಾ ಇದ್ದೇನೆ. ಈಗ ನೋಡಿ ಆಲ್ಮೋಸ್ಟ್ ಕೃಷ್ಣ ರೆಡಿ. ಆದ್ರೆ ಬೆಣ್ಣೆ ತಿನ್ನುವುದೊಂದು ಬಾಕಿ ಇತ್ತು. ಅವನಿಗೆ ಆಲ್ರೆಡಿ ಬೆಣ್ಣೆ ಇಷ್ಟ ಇರೋದ್ರಿಂದ ಬೆಣ್ಣೆ ತಂದ ತಕ್ಷಣ ಕೈ ಹಾಕೊಂಡು ತಿನ್ನುವುದಕ್ಕೆ ಸ್ಟಾರ್ಟ್ ಮಾಡಿದ. ಇಷ್ಟು ಹೊತ್ತು ಏನು ಆಟ ಇಲ್ಲದೆ ಬೋರ್ ಆಗಿತ್ತು ಅವನಿಗೂ ಕೂಡ. ಈಗ ಬೆಣ್ಣೆ ಸಿಕ್ಕಿ ಆಟ ಆಡಿದ ರೀತಿಯಲ್ಲಿ ಆಗ್ತಾ ಇತ್ತು. ಹಾಗಂತ ಹೇಳಿ ತುಂಬಾ ಬೆಣ್ಣೆ ಏನು ತಿಂದ ಹಾಗೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಕೆಳಗಡೆ ಸ್ವಲ್ಪ ಬಿದ್ದೋಯ್ತು, ಕೈಗೆ ಬಟ್ಟೆಗೆಲ್ಲ ಚೆಲ್ಲಿಕೊಂಡು ಬಿಟ್ಟ. ಆದ್ರಿಂದ ಸ್ವಲ್ಪ ಸ್ವಲ್ಪ ಬೆರಳು ಅದ್ದಿಕೊಂಡು ಬೆಣ್ಣೆಯನ್ನು ತಿಂತಾ ಇದ್ದ. ಯಾಕೋ ಬೆಣ್ಣೆ ತೆಗ್ದದ್ದು ಅವನಿಗೆ ಅಷ್ಟೊಂದು ಇಷ್ಟ ಅಂತ ಅನ್ನಿಸ್ಲಿಲ್ಲ, ಮತ್ತೆ ಬೇಕು ಅನ್ನೋ ರೀತಿ ಮಾಡ್ತಾ ಇದ್ದ. ಆದ್ರಿಂದ ಮತ್ತೆ ಸ್ವಲ್ಪ ಫೋಟೋ ಕೂಡ ತೆಗಿಬೇಕಿತ್ತು, ಹಾಗಾಗಿ ಅವನಿಗೂ ಬೆಣ್ಣೆ ಬೇಕು ಅಂತ ಅನ್ನಿಸ್ತಾ ಇತ್ತು. ಆದ್ರಿಂದ ಆಟ ಆಡಿದ ರೀತಿ ಹೀಗೆ ಮಾಡಿದ್ರೆ ಏನು ಫೋಟೋ ತೆಗೆಯುವುದಕ್ಕೆ ಕೂಡ ಸರಿ ಆಗ್ತಾ ಇತ್ತು. ಅವನ ಅಪ್ಪ ಫೋಟೋ ತೆಗಿತಾ ಇದ್ರು. ಕೆಲವೊಂದು ಫೋಟೋಸ್ ನೀವಿಲ್ಲಿ ನೋಡಬಹುದು. ಸ್ವಲ್ಪ ಹೊತ್ತಾದ ನಂತರ ಅವನಿಗೆ ಆ ಕಚ್ಚೆ ಶಾಲು ಎಲ್ಲ ಏನು ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಆದ್ರಿಂದ ಮಾಡರ್ನ್ ಆಗಿ ಡೈಪರ್ ನಲ್ಲೇ ಈ ಕೃಷ್ಣನ ಫೋಟೋ ಶೂಟ್ ಮಾಡಬೇಕಾಗಿ ಬಂತು. ಹೀಗೆ ಕೆಲವೊಂದು ಫೋಟೋವನ್ನು ನಾವು ತೆಗೆದು ನಮ್ಮ ನೆನಪಿನ ಬುತ್ತಿಗೆ ಇನ್ನಷ್ಟು ಏನು ಸಿಹಿ ನೆನಪುಗಳು ಸೇರಿಕೊಂಡವು ಅಂತಾನೆ ಹೇಳಬಹುದು. ಹಾಗೆ ಈಗ ನೀವು ನೋಡ್ತಾ ಇರುವಂತಹ ಫೋಟೋ ಇದು ಕಳೆದ ವರ್ಷದ್ದು. ಅವನಿಗೆ ಏನು ಒಂದೂವರೆ ತಿಂಗಳಷ್ಟೇ ಆಗಿತ್ತು ಅವಾಗ. ಆದ್ರಿಂದ ಏನು ಹೆಚ್ಚಿಗೆ ಮೇಕಪ್ ಮಾಡದೆ ಉದ್ದನೆಯ ಬೊಟ್ಟನ್ನು ಮಾತ್ರ ಹಾಕೊಂಡು ಫೋಟೋ ತೆಗೆದಿದ್ದೇವೆ, ಒಂದು ನೆನಪಿಗೋಸ್ಕರ ಮಾತ್ರ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಧನ್ಯವಾದಗಳು.